ಸರ್, ಇವತ್ತು ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ಸರ್? ಈ ದೇಶದ ಆಸ್ತಿ ನಮ್ಮ ಯೋಗ. ಇಡೀ ಯೋಗ ಪ್ರಪಂಚಕ್ಕೆ ಕಳೆದ 5000 ವರ್ಷದಿಂದ ಹಂಚ್ತಾ ಇದ್ದೀವಿ. ಈ ದೇಶದ ಸಂಸ್ಕೃತಿನ ನಾವು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಆರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ತರದ ರಕ್ಷಣೆಗೆ ಯೋಗ ಅವಶ್ಯಕತೆ ಇದೆ. ನಾನೇನು ಅಭ್ಯಾಸ ಮಾಡಲಿಲ್ಲ, ನಮ್ಮ ದಿನೇಶ್ ಅವರು ಈಗ ಒಬ್ಬ ಮೇಸ್ಟ್ರಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ, ನಮ್ಮ ಮನೆಯಲ್ಲಿ ಮಾಡ್ತಾರೆ. ಆದರೂ ಯೋಗ ಬಗ್ಗೆ ಹೆಚ್ಚಿಗೆ ಪ್ರಚಾರವನ್ನು ಇನ್ನ ನಾವು ಕೊಡಬೇಕಾಗಿದೆ. ದಿನೇಶ್ ಅವರು ಶಾಲಾ ಕಾಲೇಜುಗಳಲ್ಲೂ ಪ್ರತಿನಿತ್ಯ ವಾರಕ್ಕೆ ಕೆಲವು ಕ್ಲಾಸ್ಗಳನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ. ಮುಂದಕ್ಕೊಂದು ಹೊಸ ರೂಪವನ್ನ ಅವರ ಇಲಾಖೆಯಲ್ಲಿ ಆಯುಷ್ ಇಲಾಖೆಯಿಂದ ಒದಗಿಸಿಕೊಡ್ತಾರೆ. ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೆ, ನಾಗರಿಕರಿಗೆ, ಎಲ್ಲ ಬಂಧುಗಳಿಗೆ, ಹಿರಿಯರಾಗಿರಲಿ ಕಿರಿಯರಾಗಿರಲಿ, ಯೋಗ ಅಭ್ಯಾಸವನ್ನ ಮಾಡಿಕೊಂಡು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಅಂತೇಳಿ ನಾವು ಸರ್ಕಾರ ಅವರೆಲ್ಲರೂ ಕೂಡ ನಮ್ರತೆಯಿಂದ ನಾವು ಮನವಿ ಮಾಡ್ತೇವೆ. ಸರ್, ಚನ್ನಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡಿದ್ರೆ ಅವ್ರ ರಾಜಕೀಯ ಭವಿಷ್ಯನ ಅಂತ್ಯ ಆಗುತ್ತೆ ಅಂತ ಸಿಪಿ ಯೋಗೇಶ್ವರ ಅವರು ಹೇಳಿದ್ದಾರೆ. ನಮ್ಮ ಅಂತ್ಯ, ರಾಜಕೀಯ ಅಂತ್ಯ ತೀರ್ಮಾನ ಮಾಡೋದು ಜನರು. ದೊಡ್ಡವ್ರಿಗೆಲ್ಲ ನಾನು ಮಾತಾಡಕ್ ಸದ್ಯಕ್ಕೆ ಹೋಗಲ್ಲ, ನಂಗೆ ಟೈಮ್ ಇಲ್ಲ. ನಾನು ಆ ಜಿಲ್ಲೆಯವನು, ಆ ಮತದಾರರಿಗೆ ಕೇಳ್ಕೊಂಡಿದ್ದೀನಿ, ನನಗೆ ಶಕ್ತಿ ಕೊಡಿ ಅಂತ, ನಿಮ್ ಋಣ ತೀರಿಸ್ತೀನಿ ಅಂತ ಹೇಳಿದ್ದೀನಿ. ವಿಶ್ವಾಸ ಇದ್ರೆ ಮಾಡ್ತಾರೆ. ನನ್ನ ಅಂತ್ಯ ಬರೆಯೋರು ನನ್ನ ಶಕ್ತಿ, ನನ್ನ ಹಿಂದೆ ಒಂದು ಶಕ್ತಿ ಇದೆ. ಅಂತ್ಯ ಬರೋರು ನಮ್ಮ ಜನ, ನನ್ನ ಶಕ್ತಿ. ಇನ್ನೊಂದು, ಸ್ವಪ್ರತಿಷ್ಠೆಗಾಗಿ ದೇಶದ ಸಂಪತ್ತನ್ನ ಬಲಿ ಕೊಡ್ತಾ ಇದ್ರ ಅಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಸರ್. ಉಪಚುನಾವಣೆ ಬರುವ ಮೂಲಕ ಏನು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಕನಕಪುರಕ್ಕೂ ಉಪಚುನಾವಣೆ ಬರಬಹುದು ಅನ್ನೋಂತ ಲೆಕ್ಕಾಚಾರದಲ್ಲಿ ಕನಕಪುರಕ್ಕೆ ಯಾಕೆ ಬರ್ತದೆ? ನೀವು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿ ಗೆದ್ರಿ ಅಂತ ಸರ್? ಕನಕಪುರ, ನಾನು ಎಂಎಲ್ಎ ಕನಕಪುರದಲ್ಲಿ, ಕನಕಪುರದಲ್ಲಿ ಎಂಎಲ್ಎ ನಾನು, ಪಕ್ಷದ ಅಧ್ಯಕ್ಷ, ಜವಾಬ್ದಾರಿ ಇದೆ, ಎಲ್ಲ ನಂದೇ ಕ್ಷೇತ್ರ, ನಂದೇ ಮುಖಂಡತ್ವ, ನಂದೇ ನಾಯಕತ್ವ. ನಾನು ಸಿದ್ದರಾಮಯ್ಯನವ್ರ ಮುಖ ನೋಡಿ ಲೋಕಲ್ಲು ನಾವು ಚುನಾವಣೆ ನಡೆಸ್ತೀವಿ. ನಡೀರಿ ಪ್ರತಿಕ್ರಿಯೆ ಕೊಟ್ಟಿರೋ ವಿಜಯನ್ರ ಈಗ ಹೇಳಿದ್ದಾರೆ ಸರ್, ಇನ್ನೂ ಗ್ರಾಮಾಂತರದಲ್ಲಿ ಸೋಲೋರೇ ಇಲ್ಲ ಅನ್ಕೊಂಡಿದ್ರು, ಏನಾಯ್ತು ಅಂತ ಹೇಳಿದ್ದಾರೆ. ನೋಡಪ್ಪ, ಅವ್ರು ದೊಡ್ಡವರು, ನಮ್ಗೆ ಅವ್ರಿಗಿರೋ ಶಕ್ತಿ ನಮ್ಗಿಲ್ಲ. ನಡೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.